ನೀವು ಬಳಸುವ ಚಕ್ಕೆ ನಕಲಿಯಾಗಿರಬಹುದು. ಸ್ನೇಹಿತರೆ, ಇನ್ನೊಂದು ಅತ್ಯಂತ ಪ್ರಮುಖವಾದ ಸಾಂಬಾರು ಪದಾರ್ಥ ಯಾವುದು ಗೊತ್ತಾ? ಚಕ್ಕೆ, ಸಿನಮನ್ ಅಂತೀವಿ. ಚಕ್ಕೆ ನಮ್ಮ ಈ ಮಾಂಸಾಹಾರಿಗಳ ಪ್ರತಿಯೊಂದು ಆಹಾರ ಪದಾರ್ಥಕ್ಕೂ ಬೇಕಾಗುತ್ತೆ. ಅದು ಮಟನ್ ಇರಲಿ, ಚಿಕನ್ ಇರಲಿ, ಯಾವುದೇ ಇರಲಿ, ಆ ಸಿನಮನ್ ಅಂದರೆ ಗರಂ ಮಸಾಲೆಗೆ ಪ್ರಮುಖವಾಗಿ ಬಳಸುವಂಥ ಸಾಂಬಾರು ಪದಾರ್ಥ. ಇದು ಕೂಡ ಅತ್ಯಂತ ಕಾಸ್ಟ್ಲಿ ಆಗಿರುವಂಥದ್ದು. ಇದರಲ್ಲೂ ಕೂಡ ನಕಲಿ ಮಾಡ್ತಾರೆ ಅಂದರೆ ನಂಬ್ತೀರಾ? ಸ್ನೇಹಿತರೆ, ಮಾಡ್ತಾರೆ. ಇದು ನಕಲಿ ದುನಿಯಾ. ಪ್ರತಿಯೊಂದರದ್ದೂ ನಕಲಿ ಮಾಡ್ತಾರೆ. ಎಲ್ಲಿ ಲಾಭ ಸಿಗುತ್ತೆ ಅವರಿಗೆ ಲಾಭವೇ ಮುಖ್ಯ ಆಗಿರುತ್ತೆ. ಅದು ಏನು ಬೇಕಾದರೂ ಆಗಲಿ ಅದರ ನಕಲಿ ಮಾಡಿಕೊಂಡು ಕಲಬೆರಕೆ ಮಾಡಿಕೊಂಡು ಜನರು ಸತ್ತೆ ಹೋಗಲಿ, ಜನರ ಆರೋಗ್ಯ ಹಾಳಾಗಲಿ, ಆಸ್ಪತ್ರೆಯಲ್ಲಿ ತುಂಬಿ ತುಳುಕಾಡಲಿ ಜನ, ದೇ ಡೋಂಟ್ ಕೇರ್. ಅವರಿಗೆ ಬೇಕಾಗಿರೋದು ಹಣ, ಲಾಭ ಗಳಿಸಬೇಕು. ಆದರೆ ಆ ಲಾಭ ಗಳಿಸೋ ಭರದಲ್ಲಿ ನಾವು ಒಂದು ರೋಗಗ್ರಸ್ತ ಸಮಾಜವನ್ನು ಒಂದು ಸೃಷ್ಟಿ ಮಾಡ್ತೀವಿ ಅನ್ನುವಂಥದ್ದು ನಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಇದೇ ರೀತಿ ರೋಗಗ್ರಸ್ತ ಸಮಾಜವನ್ನು ಸೃಷ್ಟಿ ಮಾಡಿದ್ರೆ ನಮ್ಮ ಮೇಲೆ ಯಾವ ಉಗ್ರರು ದಾಳಿ ಮಾಡಬೇಕಾಗಿಲ್ಲ, ಯಾವ ವೈರಿಗಳು ನಮ್ಮ ಮೇಲೆ ದಾಳಿ ಮಾಡಬೇಕಾಗಿಲ್ಲ. ನೋಡಿದ್ರಲ್ಲ ಕೊರೋನಾ ಹೇಗೆ ಏನೂ ಅಸ್ತ್ರ ಶಸ್ತ್ರಾಸ್ತ್ರ ಅಣುಬಾಂಬ್ ಯುದ್ಧ ಇಲ್ಲದೆ ಎಷ್ಟು ಜನರನ್ನ ಬಲಿ ಪಡೆಯಿತು ಅಂತ. ಅದೇ ರೀತಿ ಈ ಕಲಬೆರಕೆ ಮಾಫಿಯಾ ನಮ್ಮೊಳಗಿನ ರೋಗ ನಿರೋಧಕ ಶಕ್ತಿಯನ್ನು ಹಾಳು ಮಾಡಿ, ನಮ್ಮನ್ನು ಟೊಳ್ಳು ಮಾಡಿ, ಇಡೀ ರೋಗಗ್ರಸ್ತ ಸಮಾಜವನ್ನು ಸೃಷ್ಟಿಸಿ ನಮ್ಮ ಇಡೀ ಭಾರತವನ್ನು ಒಂದು ರೀತಿಯಲ್ಲಿ ಯಾವುದು ಬಲ ಇಲ್ಲದ ಒಂದು ಸಮಾಜವನ್ನು ಸೃಷ್ಟಿ ಮಾಡುತ್ತೆ. ನಮ್ಮ ಮೇಲೆ ಯಾರೂ ದಾಳಿ ಮಾಡಬೇಕಾಗಿಲ್ಲ, ನಾವೇ ಶರಣಾಗ್ಬಿಡ್ತೀವಿ. ಹಾಗಾಗಿ ಈ ಚಕ್ಕೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ, ಈ ಚಕ್ಕೆಯನ್ನೇ ಹೋಲುವಂಥ ಮರ ಇದೆ, ಕಾಸಿಯಾ ಬಾರ್ಕ್ ಅಂತೀವಿ ಅದನ್ನು, ಮಲೇಷ್ಯನ್ ಚಕ್ಕೆ ಅಂತೀವಿ ಅದು. ಈ ಇದಕ್ಕೆ ಮತ್ತು ಅದಕ್ಕೆ ಡಿಫ್ರೆನ್ಸ್ ಬರುತ್ತೆ, ಅದರಲ್ಲಿ ಈ ರೀತಿಯ ಗುಣಗಳೆಲ್ಲ ಇರಲ್ಲ. ನಮಗೇನು ಚಕ್ಕೆಯಲ್ಲಿ ಒಂದು ರಾಶಿ ಮಧ್ಯದಲ್ಲಿ ಇದನ್ನು ಹಾಕಿದ್ರೆ ಗೊತ್ತೂ ಆಗಲ್ಲ. ಆದರೆ ಇದರ ನೀವು ಪತ್ತೆ ಹಚ್ಬೋದು ಯಾವುದು ಅಸಲಿ ನಕಲಿ ಅಂತ. ಅಸಲಿ ಚಕ್ಕೆ ಇರುತ್ತಲ್ಲ ಅದಕ್ಕೊಂಥರ ಡಿಫ್ರೆಂಟ್ ಆದ ಒಂದು ಪರಿಮಳ ಇರುತ್ತೆ. ಪರಿಮಳದ ಜೊತೆ ಜೊತೆಗೆ ಅದು ತುಂಬ ತೆಳು ಇರುತ್ತೆ. ತೆಳು ಇದು ಬೇಗ ರೋಲ್ ಆಗಿಬಿಡುತ್ತೆ. ಯಾವುದು ಅಸಲಿ ಚಕ್ಕೆ. ಅದೇ ನಕಲಿ ಚಕ್ಕೆ ಕಾಸಿಯಾ ಬಾರ್ಕ್ ಅಂತೀವಲ್ಲ, ಅದರದ್ದು ಚಕ್ಕೆ ಏನಿರುತ್ತೆ ಅದು ದಪ್ಪನಿರುತ್ತೆ, ಅದರ ಲೇಯರ್ ದಪ್ಪ ಇರುತ್ತೆ. ದಪ್ಪ ಇದು ರೋಲ್ ಆಗಲ್ಲ ಅಷ್ಟು ಸುಲಭವಾಗಿ. ನೋಡಿದಾಗಲೇ ಗೊತ್ತಾಗುತ್ತೆ ಆ ನಮ್ಮ ಈ ನಾವು ಏನು ಸಾಂಬಾರು ಪದಾರ್ಥಕ್ಕೆ ಬಳಸುವಂಥ ಚಕ್ಕೆ ತೆಳುವಾಗಿರುತ್ತೆ, ಪದರಗಳು ಕಡಿಮೆ ಇರುತ್ತೆ. ಆ ನಕಲಿ ಇರುವಂಥದ್ದಕ್ಕೆ ದಪ್ಪ ಇರುತ್ತೆ ಮತ್ತು ಪದರಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಅಂಥದ್ದೇನಾದರೂ ಕಂಡು ಬಂದರೆ ನೋಡಿದ ತಕ್ಷಣನೇ ಗೊತ್ತಾಗ್ಬಿಟ್ರೆ ತಕ್ಷಣ ಅಂಗಡಿಯವನಿಗೆ ಹೇಳಿ ನೀನು ನಕಲಿ ಚಕ್ಕೆಯನ್ನು ಕೊಡ್ತಾ ಇದೆಯಾ, ಇದು ಏನು ಗೊತ್ತಾ ಆ ನಕಲಿ ಚಕ್ಕೆ ಇದೆಯಲ್ಲ ಅದು ಜಾಸ್ತಿ ತಿಂದರೆ ನಾವು ನಮ್ಮ ಲಿವರಿಗೆ ತುಂಬಾ ಡ್ಯಾಮೇಜ್ ಮಾಡುತ್ತೆ. ಲಿವರಿಗೆ ಡ್ಯಾಮೇಜ್ ಮಾಡಿದ್ರೆ ಇಡೀ ನಮ್ಮ ದೇಹ ನಮಗೆ ಕಾಮಾಲೆ ರೋಗ ಬರೋಕ್ಕೆ ಶುರುವಾಗುತ್ತೆ, ಬೇರೆ ಬೇರೆ ರೀತಿಯ ರೋಗ ಬಂದು ಸಾವು ಕೂಡ ಸಂಭವಿಸುವಂಥ ಚಾನ್ಸಸ್ ಇದೆ. ಹಾಗಾಗಿ ಯಾವತ್ತೂ ಕೂಡ ನಮ್ಮ ಏನು ಪಿತ್ತಕೋಶ ಅಂತೀವಿ, ಲಿವರ್ ಏನಂತೀವಿ, ಅದು ಆರೋಗ್ಯವಾಗಿದ್ದರೆ ನಮ್ಮ ದೇಹ ಕೂಡ ಆರೋಗ್ಯಕರವಾಗಿರುತ್ತೆ. ಅದರಲ್ಲಿ ಸ್ವಲ್ಪ ಏರುಪೇರಾಗಿಬಿಟ್ರೂ ಕೂಡ ನಮಗೆ ಸಾವು ಕೂಡ ಸಂಭವಿಸ್ಬೋದು. ಹಾಗಾಗಿ ಒಂದು ಚಿಕ್ಕೆ ಕೂಡ ನಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಈ ಕಲಬೆರಕೆ ಮಾಫಿಯಾದ ಕೈ ಸೇರಿದ್ರೆ. ಹಾಗಾಗಿ ಕೇರ್ಫುಲ್ ಆಗಿರಿ, ಈ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ.